महाराष्ट्र राजकीय बेळवणिगे नोडि ननगे शॉक आगिदे। ರಾಜ್ಯದಲ್ಲಿ ಯಾವ ಅಜಿತ್ ಪವಾರ್ ಬರ್ತಾರೋ ಗೊತ್ತಿಲ್ಲ। ಬೆಂಗಳೂರಿನಲ್ಲಿ ಎಚ್ಡಿ ಕುಮಾರಸ್ವಾಮಿ ಕೊಟ್ಟಿರುವಂತ ಟಾಂಗ್ ಇದು। ಅಜಿತ್ ಪವಾರ್ ಮಹಾರಾಷ್ಟ್ರ ಸರ್ಕಾರವನ್ನ ಬೆಂಬಲಿಸಿದ್ದಾರೆ। ಕಾಂಗ್ರೆಸ್ ವಿರುದ್ಧ ಎಚ್ಡಿ ಕುಮಾರಸ್ವಾಮಿ ಲೇವಡಿ ಮಾಡುವಂತ ಸಂದರ್ಭದಲ್ಲಿ ನಿನ್ನೆ ಮಹಾರಾಷ್ಟ್ರದಲ್ಲಾದಂತ ರಾಜಕೀಯ ಬೆಳವಣಿಗೆಯನ್ನ ಅವರು ಉಲ್ಲೇಖ ಮಾಡಿದ್ದಾರೆ। ರಾಜ್ಯದಲ್ಲಿ ಯಾವ ಅಜಿತ್ ಪವಾರ್ ಬರ್ತಾರೋ ಗೊತ್ತಿಲ್ಲ ಅಂತ ಅಂದ್ರೆ ಏನು ಅರ್ಥ? ಅಂದ್ರೆ ಯಾರಾದರೂ ನಾಯಕ ಇಲ್ಲೂ ಕೂಡ ಕಾಂಗ್ರೆಸ್ ನಿಂದ ಏನಾದರೂ ಬಹಳ ಮಂದಿ ಶಾಸಕರನ್ನ ಹೊತ್ತುಕೊಂಡು ಬಿಜೆಪಿ ಕಡೆಗೆ ಹೋಗುವಂತ ಅಜಿತ್ ಪವಾರ್ ಯಾರಾದರೂ ಇಲ್ಲೂ ಇದ್ದಾರೆ ಅಂತನ ಅರ್ಥ? ಎಕರೆಗ ಕುಮಾರಸ್ವಾಮಿ ಅವರೊಬ್ಬರು ಏನಾದರೂ ಇನ್ ಕೇಸ್ ಬಿಜೆಪಿ ಗೆ ಸಪೋರ್ಟಿವ್ ಆಗಿ ನಿಂತರು ಕೂಡ ಸರ್ಕಾರ ರಚನೆ ಮಾಡುವಷ್ಟು ಬೆಂಬಲ ಸಾಧ್ಯ ಆಗಲ್ಲ। ಹಾಗಾಗಿ ಕಾಂಗ್ರೆಸ್ ನಿಂದನೇ ಕುಮಾರಸ್ವಾಮಿ ಅವರು ಹೇಳಿದಂಗೆ ಯಾರಾದರೂ ಒಬ್ಬರು ಅಜಿತ್ ಪವಾರ್ ರೀತಿಯಾಗಿ ಹೊರಟು ಬರಬೇಕಾಗುತ್ತೆ। ಅತ್ರದೇನಾರು ಮಾಹಿತಿ ಕುಮಾರಸ್ವಾಮಿ ಅವರಿಗೆ ಇದೆಯಾ? ಸರ್ಕಾರದಲ್ಲಿ ಆ ಹಳೆ ಚಾಲಿ ನನ್ನ ಕಾಲದಲ್ಲಿ ಇತ್ತಲ್ಲ, ಅದಕ್ಕೇನ ಬಿಜೆಪಿ ಅದಕ್ಕೆ ಯಾವಾಗಲೂ ಹೇಳ್ತಾರೆ ಸಮ್ಮಿಶ್ರ ಸರ್ಕಾರ ಇದು ಸಮ್ಮಿಶ್ರ ಸರ್ಕಾರ ಅಂತ। ಅವರೆ ಬಿಜೆಪಿ ನಾನು ಹೇಳ್ತಿರೋದು ನೋಡ್ತಾ ಇದ್ದೀನಿ ಇಲ್ಲಿ, ಅದು ಯಾವ ಅಜಿತ್ ಪವಾರ್ ಅನ್ನ ಹುಟ್ಟಾಕ್ತಾರೋ ಗೊತ್ತಿಲ್ಲ। ಈಗ ಅಜಿತ್ ಪವಾರ್ ಅಂತವರು ಅವರ ಅಂಕಲ್ಗೆ ಟೋಪಿ ಹಾಕಿ ಹೋಗ್ತಾರೆ ಅಂತ ಯಾರಾದರೂ ಅನ್ಕೊಂಡಿದ್ರಾ? ಯಾಕೆಂದ್ರೆ ಈಗಿನ ರಾಜಕೀಯದ ವ್ಯವಸ್ಥೆ ಇದೆಯಲ್ಲ, ಅದೇನಪ್ಪ ನಮ್ಮ ಸಭಾಧ್ಯಕ್ಷರು ಬೇರೆ, ರಾಜಕೀಯದ ಶಾಸಕರಿಗೆ ಮುಂದಿನ ಪೀಳಿಗೆಗೆ ರಾಜಕೀಯದ ಪಾಠ ಹೇಳ್ಕೊಡ ಒಂದು ಸಬ್ಜೆಕ್ಟ್ ಏನು ಇಡಬೇಕು ಅಂತ ಹೇಳವ್ರೆ, ಯಾವ ರಾಜಕೀಯ ಪಾಠ ಇಡ್ತಾರೆ ಈಗಿನ ವ್ಯವಸ್ಥೆ ನೋಡಿದ್ರೆ? ನಾನು ಯಾಕದು ಹೇಳಿದೆ ಅಂದರೆ, ಏನು ಬೇಕಾದರೂ ರಾಜಕಾರಣದಲ್ಲಿ ಆಗ್ಬೋದು, ಬಹುಶಃ ಈ ವ್ಯವಸ್ಥೆ ಹುಟ್ಟಾಗ್ತಕ್ಕಂಥ ಶಕ್ತಿ ಇದ್ದಾಗ ಕರ್ನಾಟಕದಲ್ಲೂ ಆ ಶಕ್ತಿ ಉದ್ಭವ ಆಗಲ್ಲ ಅಂತ ಯಾರು ಏನು ಹೇಳ್ಕೊಳಕ್ಕಾಗಲ್ಲ, ಅದಕ್ಕೆ ನಾನು ಹೇಳಿದೆ ಈ ಸರ್ಕಾರದಲ್ಲೂ ಆ ಹಳೆ ಚಾಲಿ ನನ್ನ ಕಾಲದಲ್ಲಿ ಇತ್ತಲ್ಲ, ಅದಕ್ಕೇನ ಬಿಜೆಪಿ ಅದಕ್ಕೆ ಯಾವಾಗಲೂ ಹೇಳ್ತಾರೆ ಸಮ್ಮಿಶ್ರ ಸರ್ಕಾರ ಇದು ಸಮ್ಮಿಶ್ರ ಸರ್ಕಾರ ಅಂತ। ಅವರೆ ಬಿಜೆಪಿ ನಾನು ಹೇಳ್ತಿರೋದು ನೋಡ್ತಾ ಇದ್ದೀನಿ ಇಲ್ಲಿ, ಅದು ಯಾವ ಅಜಿತ್ ಪವಾರ್ ಅನ್ನ ಹುಟ್ಟಾಕ್ತಾರೋ ಗೊತ್ತಿಲ್ಲ। ಈಗ ಅಜಿತ್ ಪವಾರ್ ಅಂತವರು ಅವ್ರ ಅಂಕಲ್ಗೆ ಟೋಪಿ ಹಾಕಿ ಹೋಗ್ತಾರೆ ಅಂತ ಯಾರಾದರೂ ಅನ್ಕೊಂಡಿದ್ರಾ? ಯಾಕೆಂದ್ರೆ ಈಗಿನ ರಾಜಕೀಯದ ವ್ಯವಸ್ಥೆ ಇದೆಯಲ್ಲ, ಅದೇನಪ್ಪ ನಮ್ಮ ಸಭಾಧ್ಯಕ್ಷರು ಬೇರೆ, ರಾಜಕೀಯದ ಶಾಸಕರಿಗೆ ಮುಂದಿನ ಪೀಳಿಗೆಗೆ ರಾಜಕೀಯದ ಪಾಠ ಹೇಳ್ಕೊಡ ಒಂದು ಸಬ್ಜೆಕ್ಟ್ ಏನು ಇಡಬೇಕು ಅಂತ ಹೇಳವ್ರೆ, ಯಾವ ರಾಜಕೀಯ ಪಾಠ ಇಡ್ತಾರೆ ಈಗಿನ ವ್ಯವಸ್ಥೆ ನೋಡಿದ್ರೆ? ನಾನು ಯಾಕದು ಹೇಳಿದೆ ಅಂದರೆ,